ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಟ್ವೀಟ್ ಮಾಡಿ ತಮ್ಮ ನಿವೃತ್ತಿಯ ನಿರ್ಧಾರವನ್ನ ವಿನೇಶ್ ಫೋಗಟ್ ಪ್ರಕಟಿಸಿದ್ದಾರೆ. ಅಮ್ಮ, ಕುಸ್ತಿ ನನ್ನಿಂದ ಗೆದ್ದಿದೆ, ಆದರೆ ನಾನು ಸೋತೆ ಅನ್ನುವಂಥ ಸಾಲುಗಳನ್ನು ಬರೆದು ತಮ್ಮ ವೃತ್ತಿ ಬದುಕಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ನಿನ್ನೆಯಷ್ಟೇ ಫೈನಲ್ ಪಂದ್ಯ ಆಡೋದ್ರಿಂದ ಅವರು ಅನರ್ಹಗೊಂಡಿದ್ರು. ಕಾರಣ, ದೇಹದ ತೂಕ 100 ಗ್ರಾಂ ಹೆಚ್ಚು ಬಂದಿತ್ತು 50 ಕೆಜಿಗಿಂತ. ಅಮ್ಮ, ಕುಸ್ತಿ ನನ್ನಿಂದ ಗೆದ್ದಿದೆ, ಆದರೆ ನಾನು ಸೋತೆ, ಕ್ಷಮಿಸಿ ಬಿಡು, ನಿಮ್ಮ ಕನಸು ನನ್ನ ಧೈರ್ಯ ಭಗ್ನವಾಗಿದೆ, ಇದಕ್ಕಿಂತ ಹೆಚ್ಚು ನನ್ನ ಬಳಿ ಇನ್ನು ಶಕ್ತಿ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಮೂಲಕ ಕುಸ್ತಿಗೆ ವಿದಾಯ ಹೇಳಿದ್ದಾರೆ. 2001 - 2024 ಅಂತ ಈ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ಷಮಿಸಿ, ನಾನು ಸದಾ ಋಣಿಯಾಗಿರುತ್ತೇನೆ ಎಂದು ಟ್ವೀಟ್ ಮಾಡಿ ವಿನೇಶ್ ಫೋಗಟ್ ಈ ರೀತಿ ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಚಂದ್ರಮೋಹನ್. ಚಂದ್ರಮೋಹನ್, ನಿನ್ನೆ ಏನು ಡೆವಲಪ್ಮೆಂಟ್ಗಳಾಯಿತು, ಅದಾದ ನಂತರ ಈಗ ವಿನೇಶ್ ಫೋಗಟ್ ಅವರು ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ, ಬಹಳ ನೋವಿನಿಂದಲೇ ಟ್ವೀಟ್ ಮಾಡಿರೋ ಹಾಗಿದೆ ಅನ್ಸುತ್ತೆ. ಹೌದು ವಿಜಯ್, ಈಗ ವಿನೇಶ್ ಫೋಗಟ್ ನಿನ್ನೆ ಕಾಮನ್ವೆಲ್ತ್ ಒಲಿಂಪಿಕ್ಸ್ ಗೇಮ್ಸ್ ನಲ್ಲಿ ಫೈನಲ್ ಪಂದ್ಯವನ್ನು ಆಡಬೇಕಾಗಿತ್ತು, ಆದ್ರೆ ಫೈನಲ್ ಪಂದ್ಯ ಆಡೋ ದಿನವೇ ಅವರು 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿನ ತೂಕ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಒಲಿಂಪಿಕ್ಸ್ ಪಂದ್ಯಾವಳಿಯಿಂದ ಅನರ್ಹಗೊಳಿಸಲಾಗಿತ್ತು. ಇದಾದ ಬಳಿಕ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಈಗ ಕುಸ್ತಿ ಇಂದನೇ ತಮ್ಮ ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಕುಸ್ತಿ ನನ್ನಿಂದ ಗೆದ್ದಿದೆ, ಆದ್ರೆ ನಾನು ಸೋತೆ, ಅಮ್ಮ ನನ್ನನ್ನು ಕ್ಷಮಿಸಿ ಬಿಡು ಅಂತೇಳಿ ಟ್ವೀಟ್ ಮಾಡಿ ತಮ್ಮ ನಿವೃತ್ತಿಯನ್ನ ವಿನೇಶ್ ಫೋಗಟ್ ಅವರು ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಬಹಳ ನೋವಿನಿಂದಲೇ ಈ ಒಂದು ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಫೋಗಟ್ ಅವರಿಂದ ಚಿನ್ನದ ಪದಕವನ್ನ ಇಡೀ ಭಾರತ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಅದಕ್ಕೆ ತಕ್ಕಂತಾನೆ ಕ್ವಾರ್ಟರ್ ಫೈನಲ್ಸ್ ಸೆಮಿಫೈನಲ್ಸ್ ನಲ್ಲಿ ವಿನೇಶ್ ಫೋಗಟ್ ಅವರು ಕೂಡ ಗೆದ್ದು ಫೈನಲ್ಸ್ ಅನ್ನ ಪ್ರವೇಶವನ್ನ ಮಾಡಿದ್ರು. ಜಪಾನ್ನ ವರ್ಲ್ಡ್ ಚಾಂಪಿಯನ್ ಸುಸಾಕಿ ಅವರನ್ನು ಕೂಡ ಸೋಲಿಸಿದ್ರು. ಉಕ್ರೇನ್ ಸ್ಪರ್ಧೆಯನ್ನು ಕೂಡ ಸೋಲಿಸಿದ್ರು. ಇನ್ನೇನು ಫೈನಲ್ ನಲ್ಲಿ ಅಮೆರಿಕದ ಸ್ಪರ್ಧೆಯ ವಿರುದ್ಧ ಗೆದ್ದು ಚಿನ್ನದ ಪದಕವನ್ನ ವಿನೇಶ್ ಫೋಗಟ್ ಅವರು ಭಾರತಕ್ಕೆ ತರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಅಷ್ಟರಲ್ಲೇ ನಿನ್ನೆ ಬೆಳಿಗ್ಗೆ ಅವರನ್ನ ತೂಕ ಆಗ್ತಂತ ಸಂದರ್ಭದಲ್ಲಿ 50 ಗ್ರಾಂಗಿಂತ ಹೆಚ್ಚಿನ ತೂಕ ಇರುವಂತದ್ರಿಂದಾಗಿ ಅವ್ರನ್ನ ಒಲಿಂಪಿಕ್ಸ್ ಪಂದ್ಯಾವಳಿಯಿಂದನೇ ಅರ್ಹಗೊಳಿಸತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಇದಕ್ಕೆ ತೀವ್ರವಾದಂತಹ ಆಕ್ಷೇಪ ವಿರೋಧ ಭಾರತದಲ್ಲಿ ವ್ಯಕ್ತವಾಯಿತು, ಮತ್ತು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ಇದಕ್ಕೆ ತನ್ನ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಆದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಈ ಒಂದು ಆಕ್ಷೇಪವನ್ನ ಪರಿಗಣಿಸಿಲ್ಲ, ಮತ್ತೆ ಈ ರೀತಿ ಮೇಲ್ಮನವಿಯನ್ನ ಸಲ್ಲಿಸೋದನ್ನ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದೆ. ಈಗ ನವೀನ್ದಲ್ಲೇ ವಿನೇಶ್ ಫೋಗಟ್ ಅವರು ಕೂಡ ಕುಸ್ತಿ ಕ್ಷೇತ್ರದಿಂದಲೇ ತಮ್ಮ ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ನಾನು ಸೋತೆ ಅನ್ನೋದನ್ನ ಹೇಳಿದರೆ, ನಿಮ್ಮ ಕನಸು ನಮ್ಮ ನನ್ನ ಕನಸು ಮತ್ತೆ ನಿಮ್ಮ ಕನಸು ಮತ್ತೆ ನನ್ನ ಧೈರ್ಯ ಎಲ್ಲವೂ ಕೂಡ ಭಗ್ನ ಆಗಿದೆ ಅನ್ನೋದನ್ನ ಈ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ವಿನೇಶ್ ಫೋಗಟ್ ಅವರ ಕುಟುಂಬವೇ ಕುಸ್ತಿ ಪರಿವಾರ. ಇವರಾದ ದೊಡ್ಡಪ್ಪ ಮಹಾವೀರ್ ಫೋಗಟ್ ಅವರು ಕೂಡ ಕುಸ್ತಿ ಪಟ್ಟು, ತಮ್ಮ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕುಸ್ತಿಯನ್ನ ಕಲಿಸಿದ್ರು. ಇವರ ಸೋದರಿಯರು ಕೂಡ ಕುಸ್ತಿ ಕ್ಷೇತ್ರದಲ್ಲೇ ಇದ್ದಾರೆ. ಗೀತಾ ಫೋಗಟ್ ಅವರು ಕೂಡ ಭಾರತದ ಪ್ರಸಿದ್ಧ ಕುಸ್ತಿಪಟು, ಅವರು ಕೂಡ ಸಾಕಷ್ಟು ಕಾಮನ್ವೆಲ್ತ್ ಗೇಮ್ಸ್ಗಳು ಒಲಿಂಪಿಕ್ಸ್ ಗೇಮ್ಸ್ಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಪದಕಗಳನ್ನ ಗೆದ್ದಿರತಕ್ಕಂಥ ಸ್ಪರ್ಧಾಳು. ಅವರ ಸೋದರಿಯರು ಕೂಡ ಇದೇ ರೀತಿಯಾಗಿ ಕುಸ್ತಿ ಕ್ಷೇತ್ರದಲ್ಲಿ ಖ್ಯಾತನಾಮ ಹೆಸರನ್ನ ಗಳಿಸಿದ್ದಾರೆ. ಹರಿಯಾಣದ ಜಾಜರ್ ಜಿಲ್ಲೆಯಲ್ಲಿರ್ತಕ್ಕಂತಹ ದಾದ್ರಿ ಅನ್ನೋ ಒಂದು ಗ್ರಾಮದಿಂದ ಬಂದಂತಹ ವಿನೇಶ ಫೋಗಟ್ ಗೀತಾ ಫೋಗಟ್ ಕುಸ್ತಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಗಳಿಸಿರುವಂತವರು. ಆದ್ರೀಗ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಕೇವಲ 100 ಗ್ರಾಂ ತೂಕ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಅನರ್ಹಗೊಳಿಸಿದಂತಹ ನೋವಿನ ಕಾರಣಕ್ಕಾಗಿನೇ ಈಗ ಆ ನೋವಿನಲ್ಲೇ ಈ ಕುಸ್ತಿ ಕ್ಷೇತ್ರಕ್ಕೆ ವಿದಾಯವನ್ನ ಹೇಳಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನಿನ್ನೆ ಅವರನ್ನ ಫೈನಲ್ ಪಂದ್ಯ ಆಡದ ಹಾಗೆ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಯಿತು. ಅದಾದ ನಂತರ ಈಗ ಮೇಲ್ಮನವಿ ಸಲ್ಲಿಸೋ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಜಂಟಿ ಸಿಲ್ವರ್ ಪದಕವನ್ನು ವಿತರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಮೇಲ್ಮನವಿಯನ್ನು ಸಲ್ಲಿಸಲಿದ್ದಾರೆ. ಇವತ್ತೇ ಡಿಸ್ಕ್ವಾಲಿಫೈಯನ್ನು ಪ್ರಶ್ನಿಸಿ ಈ ಅರ್ಜಿ ಏನು ಸಲ್ಲಿಕೆ ಮಾಡಿದಾರಲ್ಲ ಅದರ ವಿಚಾರಣೆ ಕೂಡ ಆಗುತ್ತೆ. ಬಟ್ ಈಗ ನಿಯಮಗಳ ಪ್ರಕಾರ ಒಮ್ಮೆ ಅದು ಡಿಸ್ಕ್ವಾಲಿಫೈ ಆದಮೇಲೆ ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಮತ್ತೆ ಅದನ್ನು ಸರಿಪಡಿಸೋದಕ್ಕಾಗಲ್ಲ ಅನ್ನೋದಿದೆ. ನೋಡಬೇಕು ಇವತ್ತಿನ ಬೆಳವಣಿಗೆಯಲ್ಲಿ ಏನಾಗುತ್ತೆ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.